16 January 2019 ಅಜ್ಕೋರ ಆಯಿತು. ಅದರಲ್ಲಿ ನಮ್ಮದು ಬ್ರೀಫ್ ಅಂದರೆ 395 ಮೆಂಬರ್ಸಲ್ಲಿ ಅನೌನ್ಸ್ ಆಗಿದೆ. ಸನಾವುಲ್ಲಾ ಸಾಬ್ ಅನೌನ್ಸರ್ ಇದ್ದರು, ಅವರು ಆಪರೇಟ್ ಮಾಡ್ತಾಯಿದ್ರು. ಅಲ್ಲಿ 395 ಜನದ್ದು ಅಲ್ಲಿ ಕವರ್ ಬಂತು, ಸೆಲೆಕ್ಟೆಡ್ ಅಂತ. ಈವ್ನಿಂಗ್ ಸಾಯಂಕಾಲ ನಮಗೆ ಮೆಸೇಜ್ ಬಂದಿದೆ, ಯು ಆರ್ ಇನ್ ವೇಟಿಂಗ್ ಲಿಸ್ಟ್. ಸರ್, ಅದು ನ್ಯಾಯ ಇಲ್ಲ, ಅಲ್ಲಿ ಕನ್ಫರ್ಮ್ ತೋರಿಸ್ಬಿಟ್ಟು ತಿರ್ಗ ಯಾಕೆ ವೇಟಿಂಗ್ ಲಿಸ್ಟ್ ತೋರಿಸಿದೆ ಅಂತ. ನಾನು ಹೋಗಿದ್ದೆ ಮೇಡಮ್, ಅಜ್ ಮಿನಿಸ್ಟರ್ ಸಾಹೇಬರ ಹತ್ರ ಆಫೀಸ್ನಲ್ಲಿ ಹೋಗಿದ್ದೆ ನಾನು ನೆಕ್ಸ್ಟ್ ಡೇ. ಬಟ್ ಪಾಪ ಅವರು ಬ್ಯುಸಿ ಇತ್ತು, ಬಜೆಟ್ ಸೆಷನ್ದು ಮೀಟಿಂಗಲ್ಲಿ ಅದಕ್ಕೆ ಸಿಕ್ಕಿಲ್ಲ ಸಾಹೇಬರು, ಯಾರು ರೆಸ್ಪಾನ್ಸಿಬಲ್ ಪರ್ಸನ್ ಸಿಕ್ಕಿಲ್ಲ. ತಿರ್ಗಾ ಫ್ರೈಡೇ ಮಾರ್ನಿಂಗ್ ನಾನು ಹಜ್ ಕಮಿಟಿ ಹೋಗಿದ್ದೆ, ಅಲ್ಲಿ ರಿಟರ್ನ್ ಕಂಪ್ಲೇಂಟು ಕೊಟ್ಟಿದ್ದೆ, ಅಲ್ಲಿ ಪಿ ಎಸ್ ಆರ್ ಹತ್ರ ಮಾತಾಡಿದ್ದೀನಿ, ಕೊಟ್ಟಿದ್ದೀನಿ, ಅವ್ರದ್ದು ನನಗೆ ಅಕ್ನಾಲೆಜ್ಮೆಂಟು ಇದೆ ಕಂಪ್ಲೇಂಟ್. ಸರ್, ಇದು ಮೇಡಮ್, ಇದು 395 ಮೆಂಬರ್ಸ್ ಕವರ್ಸ್ ಇತ್ತು, ಅದರಲ್ಲಿ 995 ಮೆಂಬರ್ಸ್ಗೆ ಜೊತೆಗೆ ಅನ್ಯಾಯ ಆಗಿದೆ ಇದು. ಹಾಂ, ನನ್ನೇ ನಾನು ಕಂಪ್ಲೇಂಟ್ ಮಾಡಿದ್ದು ಇದು ಏಜಾಜ್ ಅಹಮದ್ ಸಾಹೇಬ್ರ ಹತ್ರ. ಅವರು ನನಗೆ ಹೇಳಿದ್ದು, ನೀವು ಕಂಪ್ಲೇಂಟ್ ಕೊಟ್ಟು ಹೋಗಿ, ನಾನು ಆಫೀಷಿಯಲ್ಸ್ ಇನ್ನು ಮುಂದೆ ಪಾಸ್ ಮಾಡ್ತೀನಿ, ಪ್ಲಸ್ ನಾನು ಜಮೀರ್ ಅಹಮದ್ ಸಾಹೇಬ್ಗೂ ಈ ಮಾತು ಹೇಳ್ತೀನಿ, ಮುಂದೆ ಏನಾಗುತ್ತೆ ನೋಡ್ಬೋದು. ನಾನು ಕೇಳಿದ್ದಕ್ಕೆ ರಿಸಲ್ಟ್ ಏನು ಬರುತ್ತೆ ಅಂತ, ಏನಾಗುತ್ತೆ ಅಂತ, ಇಬ್ಬರು ಸಸ್ಪೆಂಡ್ ಆಗುತ್ತೆ ಅಷ್ಟೇ ಅಂತ ಹೇಳಿ ನನಗೆ ಆಶ್ವಾಸನ ಕೊಟ್ಟಿದ್ದು. ನಾವು ರಿಟರ್ನ್ ಟು ಬ್ಯಾಕ್. ಮುಂದೆ ಮೇಡಮ್, ಈಗ ನಾನು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ, ನಾನು ಇವತ್ತು ನೋಡಿ ನಾನು ಪ್ರೆಸ್ನಲ್ಲಿ ಬಂದಿದ್ದೆ, ನಾನು ನಮ್ಮ ಮಾತು ಮುಂದೆ ನಡೀಲಿ ಅಂತ, ಹೋಗಲಿ ಅಂತ. ಈಗ ಏನಾಗುತ್ತೆ, ಒಂದು ದಿವಸ ವೇಟ್ ಮಾಡ್ತೀವಿ, ಎರಡು ದಿವಸ ವೇಟ್ ಮಾಡ್ತೀವಿ, ನಮಗೆ ಏನಾದರೂ ರೆಸ್ಪಾನ್ಸ್ ಸಿಕ್ಕತ್ತೆ ಇಲ್ಲಾಂದರೆ ನಾನು ಫರ್ದರ್ ಸ್ಟೆಪ್ ತೊಗೊತೀವಿ. ನನ್ನ ಹೆಸರು ನುಸರತ್ ರಜಾ, ನನ್ನ ಕವರ್ ನಂಬರ್ KAF 4243. ನಮ್ಮ ಜೊತೆಗೆ ಇದೆ ನನ್ನ ಬಾಬು ಅಂತ, ಬಾಬುಬಾಯಿ ಅಂತ, ಅವ್ರ ಕವರ್ ನಂಬರ್ KAF 911-4-0.